ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಎ ಉಪೇಂದ್ರ ತರಲೇ ನನ್ನ ಮಗ ಕಾಂತ ಇದು ನಾನು ನಿಮ್ಗೆ ಬೇತಿಲ್ಲ ನಿಮ್ಮ ಗೀತೆಯ ನಿಮ್ಮ ಒಂದು ಸಿನಿಮಾದ ಒಂದು ಹೆಸರು ಕಾಂತು ನೀವು ಎಷ್ಟು ಚೆಂದಾಗಿ ವಿವರವಾಗಿ ಹೆಣ್ಮಕ್ಳ ಬಗ್ಗೆ ದೇವ್ರ ಬಗ್ಗೆ ಈ ಚಿತ್ರದಲ್ಲಿ ತೋರಿಸಿರಿ ಅನ್ನೋದನ್ನು ಎಲ್ಲ ಜನ ನೋಡ್ಲಾರ್ದವ್ರು ನೋಡ್ಬೇಕು ಇನ್ಮೇಲೆ ಬರೀ ಚಿತ್ರ ಅಂತೀರಿ ಚಿತ್ರ ನಿಮ್ಮ ಮನಸ್ಸಿನಾಗೆ ಎಷ್ಟು ಕಪಟ ಇಟ್ಕೊಂಡಿರೋ ನೋಡು ಆದ ಚಿತ್ರವಾಗಿ ಮೂಡಿ ಬಂದೈತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಮೊನ್ನೆ ನಾನು ಮರವಾಗಿ ಕೊಟ್ಟು ಮಾತಾಡಿದೆ ಉಪೇಂದ್ರ ಅವರ ಉಪೇಂದ್ರ ನೀನು ನನ್ನ ಟ್ರೋಲ್ ಮೇಲೆ ನೀನು ಯಾ ಸೀಮೆ ಕಣ್ಸೋ ನಿನಗೆ ಯಾಕೋ ಬರೋದು ಕೊಡ್ಬೇಕು ನಾನು ಮಣ್ಣು ಮರವಾದಿ ಕೊಟ್ಟು ಟ್ರೋಲ್ ಟ್ರೋಲೆಲ್ಲ ಮಾಡಿಸ್ತೀಯ ಹೋರಾಟಗಾರನ ನೀವು ಮಾತಾಡಿದ್ದು ತಪ್ಪಾಯ್ತು ಬಿಡು ಹೋಗಲಿ ನನಗೆ ಕ್ಷಮಿಸ್ರೇನಿದ್ರ ಎಲ್ಲರೂ ಕ್ಷಮಿಸಿದ್ರು ಅದನ್ನ ಬಿಟ್ಟು ನೀನು ಏನಂದೆ ಹಾಗೆ ಸಾಧಿಸ್ತೀಯಾ ಯಾವ ಪಡೆಯ ನಮ್ಮದು ಹೆಡೇನ ಏನೇನ ದೊಡ್ಡ ಪೋಸ್ಟ್ ಹಾಕಿಯಲ್ಲಪ್ಪ ಹ್ಞೂ ಹ್ಞೂ ಅನ್ಯಾಯದ ಅನುಮಾನಕ್ಕೆ ಹೆಡೆ ಬಿಚ್ಚಿ ಬುಸುಗುಟ್ಟಿದ್ದ ಪಡೆ ದ್ವೇಷದ ಆಟಕ್ಕೆ ತಡೆ ಹಿಡಿದ ಹೈಕೋರ್ಟ್ ಒಂದಕ್ಕ ನೀನು ಏನು ಬಚಾವಾಗಿ ಬಂದಿದ್ದಿ ಇನ್ನೂ ಒಂದು ಎರಡು ಮೂರು ಕಂಪ್ಲೇಂಟ್ ಅದಾವೆ ಜೊತೆಗೆ ನಾನು ನಿನಗೆ ಒಂದು ಕಂಪ್ಲೇಂಟ್ ಕೊಡ್ತ ನಿನ್ನ ಮೇಲೆ ಸರಿ ಆಕತಿ ಮತ್ತು ನಿನ್ನ ಆತ್ಮೀಯರೊಬ್ರು ಯಾರೊಬ್ಬಕಿ ಯಾರ ಬಕಿ ಮಹಾತಾಯಿ ಎಸ್ ಸಿಗೆಲ್ಲ ಬರುವಂಥ ಸವಲತ್ತು ಬಗ್ಗೆ ಪ್ರಶ್ನೆ ಮಾಡಾಕ ಯಾರಿಗೆ ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಅಕಿ ಅಕಿ ಹೇಳ್ತಾಳ ನಮಗ ತಮಗೆ ತಾವೇ ದಲಿತರು ಅನ್ಕೊಂಡು ಸರ್ಕಾರದಿಂದ ಅಂತ ತೋರ್ಸ್ಕೊಳಕ್ಕೆ ಸರ್ಕಾರದಲ್ಲಿ ಬರ್ತಕ್ಕಂತ ಸವಲತ್ತುಗಳನ್ನ ಪಡ್ಕೊಂತಾರ ಅಂತೇಳ್ತಾರ ನಮ್ ಬಾಬಾ ಸಾಹೇಬ್ರ ಕೊಟ್ಟಂತ ನಮಗ್ ಐತಿ ನಮಗ್ ಸರ್ಕಾರದಿಂದ ಸವಲತ್ತು ಬರ್ತಾವ್ ಅದನ್ನ ಪ್ರಶ್ನೆ ಮಾಡೋ ಅವಶ್ಯಕತೆ ಏನೈತಿ ಎಸ್ ಸಿ ಎಸ್ ಟಿ ಬಂದಂತ ಯೋಜನೆಗಳ ಬಗ್ಗೆ ಅನುಕೂಲಗಳ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ನಿನಗೇನಾಯ್ತವ ಯಾಕ ಏನು ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ ಏನು ಉಪೇಂದ್ರ ಅಪ್ಪನ ಮನೆಯಿಂದ ಕೊಡ್ತಾರ ನಮಗೆ ಯಾರು ಕೊಡೋದಲ್ಲ ಹೋಗ್ಲಿ ನಾವು ಸಮಾನರ ಸಮಾನರ ಅಂತಂದ್ರೆ ಅದು ಒಂದು ಹಾಗೆ ಬಿಡ್ಲಿಪ್ಪ ಸಮಾನರ ಅಂತ ನೀವು ಹೇಳಾಗತ್ತೀರಲ್ಲ ಒಂದ ಜಾತಿನ ಇವರು ಇವರು ಸಮಾನರ ಅಂತಂದು ಅವ್ರ ನಮ್ಮ ಮೇಲ್ಮಟ್ಟದಿಂದ ನೀವು ನೋಡ್ತೀರೇನು ನೋಡೋಣ ಎಸ್ ಸಿ ಜನಾಂಗದ ನೀವು ಎಸ್ ಸಿ ಜನಾಂಗ ಅವ್ರು ಬಂದ ತಕ್ಷಣ ಅವ್ರನ್ನ ಒಳ್ಳೆಯ ಗೌರವದಿಂದ ಕಾಣಿಸ್ತೀರ ಆ ಎಲ್ಲೋ ಒಂದು ಕವಟ ಐತಿ ನಿಮ್ಗೆ ಆ ಸಿನಿಮಾಗಳು ಮಾಡಿರಲ್ಲ ಏಯ್ ಉಪೇಂದ್ರ ತರಲೇ ನನ್ನ ಮಗ ಆ ಸಿನಿಮಾ ಮಾಡಿರಲ್ಲ ಆ ಸಿನಿಮಾದಾಗ ಹೆಣ್ಮಕ್ಳು ಹೆಂಗೆ ಮಾತಾಡ್ರಿ ಹೆಣ್ಮಕ್ಳು ಎಷ್ಟು ನೀವು ಅವಮಾನ ಮಾಡಿರಿ ಇದಾನ ನಿಮ್ಮ ಸಿನಿಮಾ ನಿಮ್ಮ ಮನಸ್ಸಿನಾಗ ಏನು ಒಂದು ವಿಚಾರಗಳು ಬರ್ತಾವೆ ಒಂದು ಭಾವನೆಗಳು ಬರ್ತಾವ ಅವನ್ನ ನೀವು ಸಿನಿಮಾ ಮೂಲಕ ನೀವು ತೋರಿಸಿರಿ ಉಪೇಂದ್ರರ ನೀವು ಮಾತಾಡೋ ಸರಿ ಐತೆನ ಹೆಣ್ಮಕ್ಳನ್ನೆಲ್ಲ ಟ್ರೋಲ್ ಮಾಡ್ತಿರಲ್ಲ ನಾವು ಬಾಯಿ ಮುಚ್ಚಿ ಹಂಗೆ ಕುತ್ಕೊಂಡು ನೀನು ಈ ರೀತಿ ಬುಸುಗುಟ್ಟಿದ್ದ ಹಾವುಗಳು ಪಡೆಗಳು ಹಂಗೆ ಹಿಂಗೆ ಅಂತೀಯಲ್ಲ ನೀನು ಹೆಂಗ ಇಲ್ಲಿನ ನೀನು ಕಪ್ಪಿನ ಹಂಗದ್ರ ನಿನ್ನ ಹಾವುಗಳು ನಾವು ಇಷ್ಟೆಲ್ಲ ಮಾತಾಡ್ತಿರಲ್ಲ ಇಷ್ಟು ನಾವೆಲ್ಲ ಇಷ್ಟು ಮುಂದುವರ್ಸಕ್ಕೆ ಕಾರಣ ಏನ ನೀವ ಹೋಗ್ಲಿ ಬಿಡ ಅಂತ ಎಲ್ಲರವರು ಸುಮ್ಮನೆ ಇದ್ರ ನೀವೇನು ಮಾಡಿದ್ರಿ ಹಾವುಗಳು ಇವು ಇಸಜಂತುಗಳು ಅಂತ ಹೇಳಕತಿಯಲ್ಲ ನಿನ್ನ ಕಪಟ ಐತಿ ನಿನ್ನ ಮನ್ಸನಾಗ ವಿಷ ತುಂಬ್ಕೊಂಡು ಕೆಟ್ಟ ಕೆಟ್ಟದಾಗ ಸಿನ್ಮಾ ಮಾಡ್ತೀರಿ ನೀವು ಮೊದ್ಲ ನಿಮ್ಮ ಏನಪ್ಪ ಸಿನಿಮಾ ಒಂದು ಇಂಡಸ್ಟ್ರಿ ಒಂದು ಯಾರಪ್ಪ ಒಂದು ಚೇಂಬರ್ ಏನೈತಿ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡಬೇಕ ನಾವೆಲ್ಲಾರ ಈ ಲಾಂಗು ಮಚ್ಚು ಸಿನಿಮಾ ಫಸ್ಟ್ ಮಾಡ್ದವ್ರ ನೀವ ಅದರಿಂದ ಯುವಕರಿಗೆ ದಾರಿ ತಪ್ಪಿಸ ಕೆಲಸ ಮಾಡಿದ್ದೀರಿ ಮೊದಲು ಅದ ಅರ್ಥ ಮಾಡ್ಕೊಳ್ಳ್ರಿ ಒಂದು ಒಳ್ಳೇದ ಜನರಿಗೆ ಒಳ್ಳೆ ಮೆಸೇಜ್ ಕೆಲ ಇದು ಮಾಡ್ರಿ ನೀವು ಸಿನಿಮಾ ಮಾಡ್ಬೇಕಾಗಿರಿ ಅಂತದ್ ಬಿಡ್ತೀರಿ ಲಾಂಗು ಮಚ್ಚು ಹುಡುಗಿಯರ್ನ ಚೂಡಿಸೋದು ಈ ಡೌ ಅದು ಇದೆ ಎಂತೆಂಥ ಕೆಟ್ಟ ಕೆಟ್ಟ ವರ್ಡ್ಗಳನ್ನ ಉಪಯೋಗ ಮಾಡ್ರಿ ನೀವು ಹೆಣ್ಮಕ್ಳಿಗೆ ಅದು ಗೊತ್ತೈತೆನಾ ಮತ್ತೆ ನಮಗ ಮಾತಾಡ್ತೀರಿ ತಾಸು ಬಂದ್ ಮಾತಾಡೋದಲ್ಲ ನಾವು ಉಪೇಂದ್ರ ಹುಚ್ಚಿಡದಿಲ್ಲ ಹುಚ್ಚು ಸಿನಿಮಾ ಬೇರೆ ನಿಜ ಜೀವನ ಬೇರೆ ಸಿನಿಮಾ ತರ ಮಾತಾಡಕ್ ಹೋಗ್ಬಾರ್ದು ಹೆಂಗ್ ಬೇಕಂಗ ಡೈಲಾಗ್ ಹೊಡಕ್ ಹೋಗ್ಬಾರ್ದು ಕಾಮೆಂಟ್ ಹಾಕ ಕಾಯಿಮಿಗಳ ನಿಮ್ಗೂ ಒಂದು ಮಾ ಹೇಳತ್ತ ಮಾತು ಒಬ್ಬ ಎಸ್ ಸಿ ಜನಾಂಗಕ್ಕೆ ಮಾತಾಡಬೇಕಂದ್ರ ನೀವು ಸಾವಿರ ಸರಿ ವಿಚಾರ ಮಾಡಿ ಮಾತಾಡ್ರಿ ಸುಮ್ ಸುಮ್ಮನೆ ಬಾಯಿ ಬಂದಂಗ ಏನ್ರ ಬೊಗಳ ಅದ್ರ ಪರಿಣಾಮ ನೀವು ಅನ್ಭವಿಸ್ಬೇಕಾಗತ್ತಾ ನಾವು ಹೇಳೋದೇನು ಬೇಕಾಗಿಲ್ಲ ನಿಮಗೆ ಏನಪ್ಪಾ ಅವನ್ನ ಅರೆಸ್ಟ್ ಮಾಡೋಕೆ ಮೀನಾ ಮಿಷೆ ಯಾಕ ಯಾಕ ಸೆಲೆಬ್ರಿಟಿ ಆದ್ರೆ ಎರಡು ಕೊಂಬಂದ ಅವನ ಗೊತ್ತಾಗಲ್ವಾ ಇವ್ರಿಗೆ ನ್ಯಾಯ ಅನ್ನೋದು ಎಲ್ರಿಗೂ ಒಂದಾಗಿರ್ಬೇಕು ಅದ ಬಡೂರಾಗಿದ್ರಾ ಅವನು ಹಿಡಿದು ಯಾವ ಇರ್ತಾನೆ ನೋಡ ಯಾವ ಮೂಲೆಯಾಗದ ನೋಡ ಹುಡುಕಿ ಕರ್ಕಂಬಂದು ನೀವು ಅವನ್ನ ಜೈಲಿಗೆ ಹಟ್ತಿದ್ರಿ ಯಾಕೆ ಸೆಲೆಬ್ರಿಟಿಗಳಿಗೆ ನೀವು ಹಂಗ ಮಾಡೋದಿಲ್ವಾ ಅವಮಾನ ಕತೆ ಅಂತನಾ ಎಲ್ಲ ನನ್ನ ದಲಿತ ಒಂದು ಅಣ್ಣ ತಮ್ಮಂದ್ರು ಒಂದು ಹೋರಾಟಗಾರರು ನಿನ್ನೆ ಗೃಹ ಮಂತ್ರಿಗಳ ಮನೆಗೆ ಹೋಗ್ಯಾರವ್ರು ಕಾಲ್ನಡಿಗೆಯಿಂದ ಹೋಗಿ ಏನಾಯ್ತು ಸರ್ ಅಂತ ಕೇಳಕ್ ಹೋದ್ರ ಅವ್ರನ್ನೆಲ್ಲಾರನ್ನ ಹತ್ತಿಕ್ಕಂತ ಕೆಲಸ ಮಾಡ್ಯಾರ ಯಾಕಿಂತ ಕೆಲಸ ಮಾಡ್ತೀರಿ ನ್ಯಾಯ ಅನ್ನೋದು ಎಲ್ರಿಗೂ ಒಂದ ಸಾಮಾನ್ಯರಿಗೂ ಒಂದ ಇರಬೇಕು ಸೆಲೆಬ್ರಿಟಿಗಳಿಗೆ ಒಂದಾ ಇರಬೇಕು ಈ ನಮ್ಮ ಜನ ಸ್ವಲ್ಪ ಆಗಬೇಕು ಏನಪ್ಪ ಅಂತಂದ್ರೆ ಸಿನಿಮಾನ ಬರೀ ಸಿನಿಮಾ ಆಗಿ ಎಷ್ಟೋ ನೋಡಬೇಕು ಜಸ್ಟ್ ನಾವು ಬೆಳ್ಸಿಗಿಂತ ಹೋದಂಗೆ ಅವ್ರು ದೊಡ್ಡ ಶ್ರೀಮಂತರಾಗಿ ದೊಡ್ಡ ಸೆಲೆಬ್ರಿಟಿ ಹಾಕಾರ ನಾವು ಅವ್ರ ಸಿನ್ಮಾ ನೋಡಿಲ್ಲ ಅಂದ್ರೆ ಅವ್ರಲ್ಲಿ ಸೆಲೆಬ್ರಿಟಿ ನಮ್ಮ ಅಂಗ ಅವ್ರಿಗೆ ಎರಡು ಕಣ್ಣು ಎರಡು ಕಾಲು ಕೈ ಎಲ್ಲ ಇರ್ತೈತಿ ಏನ ನಮ್ಮ ಬುದ್ಧಿ ಬುದ್ಧಿರುತ್ತೆ ಅವ್ರಂಗೆ ನಮ್ಗೆ ಅವ್ರಿಗಿನ ಶಾ ಏನೋ ಸಿಕ್ಕಾಪಟ್ಟು ಶಾಣೆ ಇರ್ತೇವೆ ನಾವು ಕೂಡ ಪ್ರತಿಯೊಬ್ಬರಲ್ಲಿ ಒಂದು ಏನಪ್ಪ ಪ್ರತಿಭೆ ಇರ್ತೈತಿ ಅವ್ರಿಗಿಂತ ನಾವು ಎದ್ರಾಗ ಕಮ್ಮಿ ಇಲ್ಲ ನಮಗೆ ನಾವ ಹೀರೋ ನಮಗ ನಾವ ಹೀರೋಯಿನ್ ಅನ್ಕೋಬೇಕ ಅವ್ರನ್ನ ಉಬ್ಬಿಸಿದಷ್ಟು ಅವ್ರು ಉಬ್ಬಿ ಉಬ್ಬಿ ಕೋಟ್ಯಾಧಿವರಾಗಿ ದೊಡ್ಡ ದೊಡ್ಡ ಬಂಗ್ಲೆಗಳ ಇಟ್ಕೊಂಡು ಅವ್ರು ದೊಡ್ಡ ಸೆಲೆಬ್ರಿಟಿ ಹಾಕಾರ ಅವ್ರು ಸೆಲೆಬ್ರಿಟಿ ಆಗೋ ಕಾರಣ ಯಾರು ನಮ್ಮಂತ ಸಾಮಾನ್ಯ ಜನರು ನಾವೆಲ್ಲ ಸಿನಿಮಾ ನೋಡಿದಕಲ್ಲ ಅವ್ರು ದೊಡ್ಡ ದೊಡ್ಡ ಸ್ಟಾರ್ಗಳಾಗದು ರಿಯಲ್ ಸ್ಟಾರ್ ಗಿಯಲ್ ಸ್ಟಾರ್ ಅದೇನಿಲ್ಲ ಅದು ಬರೀ ರೀಲ್ನಾಗ ಅಷ್ಟ ರಿಯಲ್ ಸ್ಟಾರ್ ನಿಜವಾಗ್ಲು ನಾವು ಯಾರ್ಯಾರು ಸಾಮಾನ್ಯ ಜನರಿಗೆ ಏನಾದ್ರೂ ಕಷ್ಟ ಬಂದಾಗ ನಾವು ಏನ ಬರ್ಲಿಪಾ ನಮ್ ಜೀವ ಅವ್ರನ್ನ ನಾವು ಕಾಪಾಡ್ತೇವೆ ನಿಂತಕಂತೇವಲ್ಲ ನಾವು ನಿಜವಾದ ರಿಯಲ್ ಸ್ಟಾರ್ ಹೋರಾಟಗಾರರು ನಿಜವಾದ ಸ್ಟಾರ್ ಗಳು ಈ ಸಿನಿಮಾದಾಗಿರೋರಲ್ಲ ಇರೋಲ್ಲ ಸ್ಟಾರ್ಗಳು ಅಲ್ಲ ನಮ್ಮನ್ನ ನೀವು ಬೆಳಸ್ರಿ ನೀವು ಗೌರವಸ್ರಿ ಪ್ರತಿ ಒಂದು ಮನೆಯಲ್ಲಿ ಒಂದು ಪ್ರತಿಭೆ ಇರ್ತೈತಿ ಏ ಇಂದು ಭಾಳಷ್ಟು ಜನ ಏನಂತೀರಿ ಅಕ್ಕ ಅವ್ರಿಗೆ ಸರ್ಕಾರ ಚೇಂಜ್ ಆದಾಗಿಂದ ಒಂದು ಹೋರಾಟನೂ ಆಗಿಲ್ಲ ಅಂತ ಹೇಳಕತ್ತೀರಿ ಏನು ಸರ್ಕಾರ ನಮ್ಮ ಅಜ್ಜ ನಡ್ಸಕತ್ತಾನಪ್ಪ ಏನೀಗ ಸರ್ಕಾರ ಅಜ್ಜ ನಡ್ಸತ್ತಾನ ನಮ್ಮ ಅಣ್ಣ ನಡ್ಸತ್ತಾನ ಹಂಗಾಗಿ ನಾನು ಹೋರಾಟ ಮಾಡಕತ್ತಿಲ್ಲ ಹೌದಾ ಅಷ್ಟಕ್ಕೆ ಹೋರಾಟ ಮಾಡ್ಬೇಕಂದ್ರ ಅವ್ರು ಏನು ಮಾಡಿದ್ದಾರೆ ಏನೋ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೊಂಡ್ ಕೆಲಸ ಮಾಡಕತ್ತಾರನ ಏನ್ ಸರ್ಕಾರ ನಡ್ಸಕತ್ತಾರನ ಅವ್ರ ವಿರುದ್ಧ ಹೋರಾಟ ಮಾಡಕ ಇಲ್ವಲ್ಲ ಉಪಾಸ ಇದ್ದ ಹೊಟ್ಟಿಗೆ ಅಣ್ಣ ಹಾಗತ್ತಾರ ಮನಿಗೊಬ್ಬ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಾ ಇದಾರ ಹಿಂದಿರ್ತಕ್ಕಂಥ ಸರ್ಕಾರ ಏನಾದ್ರು ಮಾಡಿತ್ತ ಹೋಗ್ಲಿ ರೈತರು ಕಷ್ಟಕ್ಕ ಸ್ಪಂದಿಸ್ತಾ ಇದಾರೆ ಆ ಜಿಲ್ಲೆಗೆ ಹೋಗ್ತಾ ಇದಾರ ನಿಮ್ಗೆ ಇವೆಲ್ಲ ವಿಚಾರಗಳು ಗೊತ್ತಾಗ್ತಾವಲ್ಲ ಹಿಂದಿರ್ತಕ್ಕಂಥ ಸರ್ಕಾರ ಕಷ್ಟ ನೀವು ಮಾತಾಡ್ತೀರಿ ಈಗ ಈಗಿರ್ತಕ್ಕಂಥ ಸರ್ಕಾರಕ್ಕೆ ಮಾತಾಡ್ತಿಲ್ಲ ಅಂತೀರಲ್ಲ ಯಾಕೆ ನೀವು ಯಾವತ್ತಿದ್ರೆ ಕಾಂಗ್ರೆಸ್ ಅಂತೀರಿ ನಮ್ಗೆ ನಾವು ಯಾವ್ದು ಕಾಂಗ್ರೆಸ್ ಅಲ್ಲ ಏನೂ ಅಲ್ಲ ನಮ್ಮ ಇಡೇ ಕುಟುಂಬ ಕೂಡ ಕಾಂಗ್ರೆಸ್ ಆಗಿದ್ರು ಕೂಡ ನಾನು ಮಾತ್ರ ಹೋರಾಟಗಾಗ್ತೀನ ಹಂಗ ನಾ ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ರಾಜ್ತೇನೆ ಅದನ್ನ ಪ್ರಶ್ನೆ ಮಾಡೋದಕ್ಕ ನಿಮಗೇನೈತಿ ಈಗಿರ್ತಕ್ಕಂಥ ಸರ್ಕಾರ ಜನರಿಗೆ ಏನರ ಅನ್ಯಾಯ ಮಾಡಿದ್ರ ನಾವು ಹೋರಾಟ ಮಾಡ್ಬೋದು ಅದನ್ನು ಪ್ರಶ್ನೆ ಮಾಡ್ಬೋದು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಬಂದಾಗ ನಾವು ಪ್ರಶ್ನೆ ಮಾಡಿದ್ರ ನಮ್ಮಂತ ಹುಚ್ಚರ ಯಾರಿಲ್ಲ ನೀವು ನೋಡ್ತಕ್ಕಂತ ಎಲ್ಲ ಎಷ್ಟು ಎಷ್ಟೆಷ್ಟು ಕಮೆಂಟ್ ಹಾಕಿದ್ದಪ್ಪ ಯಾರೋ ಏ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ಹಾಳಾಗ್ತಾ ಇದೆ ಎಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಟಮಾಟಿ ರೈಟ್ ಟೊಮಾಟಿ ಬೆಳೆಯಂಗಿಲ್ಲ ಇವಾಗ ಮ್ಯಾಗ ಬೆಳೆಯೋಕೆ ಶುರು ಆಗ್ತೈತಿ ಅರ್ಥ ಮಾಡ್ಕೇಳ್ರಿ ಟೊಮೆಟೊ ಇಲ್ದಾಗ ಟೊಮೆಟೊ ರೇಟ್ ಜಾಸ್ತಿನ ಮತ್ತ ತರಕಾರಿಯ ಮಳಿ ಬರೋಕ್ಕೇನ ಮುಂಚೆ ಏನು ಬೆಳಕಾಗಲ್ಲ ಮತ್ತು ರೇಟ್ಗಳು ಜಾಸ್ತಿನ ಜಂಪ್ ಆಗ್ತಾವೆ ಅದಕ್ಕೆ ಸರ್ಕಾರ ಏನು ಮಾಡ್ಬೇಕಾ ಹ್ಞೂ ನೋಡ್ರಿ ಮಿಸ್ಟರ್ ಉಪೇಂದ್ರ ಇದುವರೆಗೂ ನೀ ಸ್ಟಾರ್ರಾಗು ಏನಾರಾಗು ನನ್ನನ್ನು ಟ್ರೋಲ್ ಮಾಡೋದು ಯಾವಾಗ ಹಿಂದಕ್ಕೆ ನೀವು ಹಾವೇರಿಗೆ ಬಂದಿದ್ರಿ ಪ್ರಜಾಕೀಯ ಒಂದು ಪ್ರಚಾರಕ್ಕೆ ರೈತ ಸಂಘಟನೆಯಿಂದ ಬೆಂಬಲ ಕೊಡ್ರಿ ಅಂತಂದು ನೀವಾಗಲೇ ಬಂದಿದ್ರಿ ಏನೋ ನಿಮ್ಮ ಜೊತೆಗೆ ಕೊಡೋ ತಸ್ಕೊಂಡಿದ್ದಾನ ಅದನ್ನೆಲ್ಲ ನನ್ನ ಫೇಸ್ಬುಕ್ ಪೇಜ್ನೆ ಬಂದು 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 ನಿಮ್ಮ ಚಮಚಗಳ ಕಡೆ ಹಾಕಿಸ್ತೀರಿ ಏನ ಏನೋ ಅಭಿಮಾನಕ್ಕೆ ಫೋಟೋ ತಸ್ಕೊಂಡಿದ್ದಾನ ನಿಮ್ಮ ಜೊತೆಗೆ ಅದನ್ನೆಲ್ಲ ಹಾಕಂತ ಹೋಗ್ತೀರಾ ಅವೆಲ್ಲ ಹಾಕೋಬೇಕ ಎಲ್ಲ ನಡೆಯೋಂಗಿಲ್ಲ ನನ್ನ ಮುಂದೆ ಅವೆಲ್ಲ ಇಟ್ಕನಕ್ಕೆ ಹೋಗ್ಬೇಡ್ರಿ ನಿಜವಾದ ಸ್ಟಾರ್ ನಾವೇ ನಮ್ಮ ಜೊತೆಗೆ ನೀವು ಫೋಟೋ ತೆಗೆಸ್ಕೋಬೇಕಂದ್ರೆ ನೀವು ಪುಣ್ಯವಂತರು ನಾವಲ್ಲ ರಿಯಲ್ ಸ್ಟಾರ್ಗಳು ನಾವು ರೈತರ ಮಕ್ಕಳು ಹೋರಾಟಗಾರರು ನೀ ಏನಪ್ಪ ಸುಮ್ಮನೆ ಇಲ್ಲದಲ್ಲಿ ಇರ್ಬಿ ಬಿಟ್ಕಂದ್ರಂತ ಸ್ವಾರಿ ಕೇಳಿದೆಯಾ ಸುಮ್ಮನೆ ಕಾಕ್ಬೇಕಾಗಿತ್ತು ನಮ್ಮ ದಲಿತ ಮುಖಂಡ್ರ ಹತ್ರ ಬಂದು ತಪ್ಪಾಯ್ತರಪ್ಪ ಏನೋ ಬಾಯಿ ತಪ್ಪಂದನೆ ತನಬೇಕಾಗಿತ್ತಲ್ಲ ಅದನ್ನ ಬಿಟ್ಟು ನೀ ನಮ್ಮನ್ನ ಹಾವು ಗೀವು ಈ ಮತ್ತೆ ಟ್ರೋಲ್ ಮಾಡಕ್ಕೆ ಹಸ್ತೀರಿ ಮನೆ ಕೂತ್ಕೊಂತ ನಿಮ್ಗೆ ನಾಚಿ ಆಗೋದಿಲ್ಲ ಏನ್ರಿ ನೀ ಅಂತ ಮನುಷ್ಯನಪ್ಪ ಎಲ್ಲ ಮೆಸೇಜ್ ಕೊಡ್ತೇನೆ ಸಿನಿಮಾ ಮುಖಾಂತರ ಅಂತೀರಿ ಏನು ಮೆಸೇಜ್ ಕೊಡ್ತೀರಿ ಲಾಂಗು ಮಚ್ಚು ಯುವಕರೆಲ್ಲ ಲಾಂಗ್ ಹಿಡ್ಕೋಬೇಕು ಮಚ್ಚ ಹಿಡ್ಕೋಬೇಕು ಹೊಡೆದಾಡಿ ಸತ್ತೋಗ್ಬೇಕು ಅಲ್ಲ ಇಂಥ ಮೆಸೇಜಾಗ ಕೊಡ್ತೀರಿ ನೀವು ಹೆಣ್ಮಕ್ಳಿಗೆ ಆ ಉಪೇಂದ್ರ ಪಿಕ್ಚರ್ನಾಗೆ ಎಷ್ಟು ನೀವು ಅವಮಾನ ಮಾಡಿರಿ ಹೆಣ್ಮಕ್ಳಿಗೆ ಅದು ಬದೈತೆ ನಿಮ್ಗೆ ಆ ನನ್ನ ಮಗ ಪಿಕ್ಚರ್ನಾಗ ಎಂತಿಂಥ ಕೆಟ್ಟ ಕೆಟ್ಟು ವರ್ಡ್ ನಿಮ್ದು ನಿರ್ದೇಶನದ ಪಿಕ್ಚರ್ ಅದ ಜಗ್ಗೇಶ್ ಅವರ ಹೀರೋ ಕತೆ ಬರ್ದಾರ ನೀವಲ್ಲ ಎಷ್ಟು ಚಂದ ಕತಿ ಬರ್ದಿರಿ ಒಂದ್ಸರಿ ರಾಜ್ಕುಮಾರ್ ಪಿಕ್ಚರ್ ನೋಡ್ರಿ ಗೊತ್ತಾಗತ್ತೆ ನಿಮಗೆ ನಾಚಿಕೆ ಬರ್ಬೇಕು ನಿಮ್ಗೆ ರಾಜ್ಕುಮಾರ್ ಅವರು ಒಂದು ಒಂದು ಸಾಂಗ್ ಕೇಳ್ತಾ ಇದ್ರ ಇರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಆಗ್ತವೆ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ನೋಡ್ರಿ ಎಂತಿಂಥ ಸಿನ್ಮಾಗಳು ಅವು ನಿಜ ಜೀವನದಾಗ ಏನು ನಡ್ತಾ ಇತ್ತು ಅದ ಒಂದು ಕತಿಯಾಗಿ ಬರ್ತಾ ಇತ್ತು ನೀವು ಹಂಗಲ್ಲ ನಿಮ್ಮ ಮನಸ್ಸಿನಾಗ ಇರೋದ ಈ ಲಾಂಗು ಮಚ್ಚು ಹೊಡೆದಾಟ ಬಡದಾಟ ಅನ್ನೋದೈತಿ ಹಂಗಾಗಿ ಅಂಥ ಸಿನ್ಮಾಗಳನ್ನು ನೀವು ಮಾಡಿರಿ ಹೆಣ್ಮಕ್ಳಿಗೆ ನೀವು ಕೆಟ್ಟದಾಗಿ ತೋರಿಸೋಂಥ ಕೆಲಸ ಮಾಡ್ತೀರಿ ಸಿನಿಮಾದಾಗ ನೀವು ಯಾವಾಗ ಗೌರವ ಕೊಟ್ಟ್ರಿ ಹೆಣ್ಮಕ್ಳಿಗೆ ಯಾವ ಸಿನಿಮಾದಾಗ ತೋರಿಸ್ರಿ ಹೇಳಿರಿ ನೋಡೋಣ ನಾನು ದೊಡ್ಡ ದೊಡ್ಡ ಮೆಸೇಜ್ ಕೊಟ್ಟೇನಿ ನಾನು ರಿಯಲ್ ಸ್ಟಾರು ಇರೋದನ್ನು ಇದಕ್ಕಿದ್ದಂಗೆ ಹೇಳ್ತೀನಿ ಓ ಹೋ ಏನು ಹೋರಾಟನೇ ಮಾಡೋದಿಲ್ಲ ಅಂತ ಹೋರಾಟ ಮಾಡ್ಲಾರ್ದನ ನಿನ್ಗೆಲ್ಲ ಸಿಕ್ ಹೋರಾಟ ಮಾಡಿದ್ರೆ ಇವಾಗ ಪಡ್ಕೊಳಕಾಗಲ್ಲ ನಾವ್ ಏನ್ ಪಡ್ಕೋಬೇಕಂದ್ರೆ ಬೇಕು ಅಂತಾದ್ರಾಗ ಒಂದು ಹೋರಾಟನೂ ಮಾಡಿಲ್ಲ ನನ್ನ ಒಂದು ಹೋರಾಟದಾಗ ನಿಮ್ಮದು ಒಂದು ಹೋರಾಟನು ಇಲ್ಲ ಒಂದ್ ಅರ್ಧನೂ ಇಲ್ಲ ಉಪೇಂದ್ರ ನಿಮ್ಮ ಒಂದು ಹೋರಾಟ ಒಂದ್ ಅರ್ಧನೂ ಇಲ್ಲ ಗೊತ್ತೈತೇನ್ರಿ ಮತ್ ಪ್ರಜಾಕೀಯ ಕೀ ಕಡ್ತಾ ಇದೀರಿ ನಾವ ಅದಕ್ಕೆ ಅದಕ್ಕೋಸ್ಕರ ನೀವು ನಮ್ಮನ್ನ ಕೇಳಿಕೊಂಡಾಗ ನಿಮ್ಮ ಒಂದು ಏನಪ್ಪ ಅಭ್ಯರ್ಥಿ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ ನೆನಪು ಮಾಡ್ಕೊಳ್ಳ್ರಿ ಸರಿ ನೆನಪು ಹಾರಿದ್ರ ನೆನಪು ಮಾಡ್ಕೆಳ್ರಿ ನಿಮ್ಮ ಅಭ್ಯರ್ಥಿ ಕೂಡ ಎಲ್ಲಿ ಹೋಗಿಲ್ಲ ಇಲ್ಲೇ ಹಣಗಲ್ ತಾಲೂಕುನೇರ ಎಲ್ಲನ ಮರ್ತು ಮಾತಾಡಬೇಡ್ರಿ ನೀವು ಎಲ್ಲರಿಗೂ ಟ್ರೋಲ್ ಮಾಡ್ದಂಗೆ ನನಗೆ ಟ್ರೋಲ್ ಮಾಡಿ ಮಾತಾಡೋದು ಎದುರು ಹಾಕಿನ್ನದು ಮಾಡಿದ್ರಿ ಎಲ್ಲರ ಥರ ನಾನು ಸುಮ್ಮನೆ ಇರಲ್ಲ ಏನ ಖಾಸಿಗೆ ಒಂದು ಬಣ್ಣ ಹಚ್ಚಗೆ ಬಣ್ಣ ಮಂದಿ ಅಲ್ಲ ನಾವು ಬಿಟ್ಕಂಬಿಡ್ರಿ ಸರ್ಕಾರ ಪ್ರಶ್ನೆ ಮಾಡಿ ಮಾಡಿ ನಾವು ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ರೈತರಿಗೋಸ್ಕರ ಜೀವನ ಕೊಟ್ಟು ಹೋರಾಟ ಮಾಡ್ವಿ ನಾವು ಹೋರಾಟ ಮಾಡಬೇಕಾದ್ರೆ ಅಡೆತಡೆಗಳು ಸರ್ವೇ ಸಾಮಾನ್ಯ ನಂತರ ಹೋರಾಟ ಮಾಡುವ ನೋಡ್ರಿ ನೋಡ್ರಿಲ್ಲ ಗೊತ್ತಾಗತ್ತೆ ಅದ್ರ ಅನುಭವ ಅದು ಕಷ್ಟ ಹೋರಾಟನೂ ಮಾಡಿಲ್ಲ ಅಂದ್ರೆ ಹೋರಾಟಗಾರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಇಲ್ಲ ನೀವೇನ್ ಮಾತಾಡ್ತೀರಿ ನೀವು ತಪ್ಪ ಮಾಡಿಲ್ಲ ಅಂದ್ರೆ ಯಾಕಪ್ಪ ಓಡೋಗಬೇಕು ನೀವು ತಪ್ಪ ಆಯ್ತಂತ ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು ನೀವ್ ಬೆಳ್ಸಿಗಂತ ಹೋದ್ರಿ ಯಾರದ ಇದ್ದ ನಮ್ದೆಲ್ಲ ಟ್ರೋಲ್ ಮಾಡಿಸ್ತಿರಿ ನೀವು ನಾನು ಮಣ್ಣೆ ಚೊಲತ್ನಾಗ ಮಾತಾಡೋ ನಿಮ್ ಜೊತೆಗೆ ನಿಮ್ ಬಗ್ಗೆ ಡವ್ ಗಿವು ಅಂತ ಯಾವ ಅವ ಹಾಕದವ ಅವ್ರ ಅಕ್ಕ ಅವ್ರ ಹೇಂತಿ ಅವನ ಮಗಳಾಗಿರ್ಬೇಕು ನೋಡಿ ಡವ್ ಎದ್ರಿಗೆ ಬರ್ರೋ ಗಂಡಸರ ಆದಾರ ನನ್ನ ಬಗ್ಗೆ ಏನಾರ ಮಾತಾಡ್ಬೇಕಂದ್ರೆ ಎದ್ರ ಬಂದು ಮಾತಾಡ್ರಿ ಹಲೋ ಯಾವನ್ಲೀ ಅವನು ನಾವು ಕಮಿಷನ್ ಕೇಳಕ್ಕೆ ಹೋಗೋಲ್ಲ ರೈತರ ಪರವಾಗಿ ನಾವು ಮಾತಾಡಬೇಕಾಕತಿ ನಾನು ಯಾವತ್ತಾದ್ರೂ ಸುಟ್ಗೆಸ್ ತೊಗೊಂಡು ಹೋಗಿತ್ತ ಅವನಾರ ತೋರಿಸ್ಬೇಕು ರೈತರ ಪರ ಇಷ್ಟು ಕೊಡ್ಬೇಕಂದ್ರೆ ನಾವು ನಾವು ಕೇಳಬೇಕಾಕತಿ ಅವ ಡೂಪ್ಲಿಕೇಟೋ ಏನು ನಿಜವಾದ ಕಂಪ್ನಿ ಅವನು ನಮ್ಗೆ ಗೊತ್ತಿರಂಗಿಲ್ಲ ಅವ ಮೇಲೆ ನಿಜ ಅದು ಅವ್ರು ಹೆಂಗ್ ನಾಟಕ ಆಡ್ತಾರ ನಾವು ಹಂಗೆ ನಾಟಕ ಆಡಬೇಕಾಗತಿ ನಾವು ಹಂಗೆಲ್ಲ ಕಮಿಷನ್ ತಗೊಂಡಿದ್ರ ಇರಬೇಕಾಗಿರಲಿಲ್ಲ ಎಲ್ಲೇ ನಾವು ಯಾಕ ಕೈ ಮೈ ಬಣ್ಣ ಸುಡಿಸ್ಕೊಂಡು ಬಿಸಿಲು ಬಿಸಿಲಲ್ಲಿ ಸುತ್ತಬೇಕಾಗಿತ್ತು ಹೇಳ್ರಿ ನೋಡೋಣ ಒಂದು ಹೋರಾಟ ನಮ್ಮ ರಕ್ತದಾಗ ಬಂದೈತಿ ಅದು ರೈತರ ಪರ ಧ್ವನಿ ಎತ್ತಬೇಕನ್ನೋ ಒಂದು ಗುಣಗಳು ನಮ್ಮಲ್ಲಿ ನಾವು ಹುಟ್ಟಿಗೆಂದಾವ ಹಂಗಾಗಿ ನಮ್ಗೆ ಬಂದೈತಿ ನೋಡಿ ಯುವಕರೇ ನಾನು ನಿಮಗೆಲ್ಲ ಒಂದು ಮಾತು ಹೇಳ್ತೇನೆ ಯಾವ ಹುಚ್ಚು ನನ್ನ ಮಕ್ಳು ಬ್ಯಾಡ್ದಿರೋ ಎಲ್ಲ ಅವ್ನು ಜ ಅವ್ನ ಪರವಾಗಿರೋಂಥವು ಕಾಮೆಂಟ್ ಹಾಕ್ತಿರ್ತಾವೆ ನೀವು ಅಭಿಮಾನಗ ಇಟ್ಕಡ್ರಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಹೀರೋ ಬೇಕು ಒಂದು ಹೀರೋನಿ ಬಗ್ಗೆ ಭಾಳಷ್ಟು ಅಭಿಮಾನ ಇಟ್ಕೊಂಡಿರ್ತೀರಿ ಆದರೆ ನಿಮಗೆ ನೀವ ಹೀರೋ ಅನ್ನೋದನ್ನು ಮರಿಬೇಡ್ರಿ ಹೌದು ಇನ್ನೊಬ್ಬರನ್ನ ಹೀರೋ ಹೀರೋ ಅಂದ್ರೆ ನೀವು ಯಾವಾಗ ಹೀರೋ ಆಗೋದು ನೀವು ಹೀರೋ ಆಗಬೇಕಲ್ಲ ನಿಮ್ಮ ಮನೆಗೆ ಒಬ್ಬ ಒಳ್ಳೆ ಆದಾಗ ನೀ ನಿಜವಾದ ಹೀರೋ ಆಗ್ತಿದ್ದೀನಿ ನಿಮ್ಮ ಮನೆಯಾಗ ನಿಮ್ಮ ಮನೆಯಾಗ ನೀ ಹೀರೋದ್ರ ಸಾಕು ಇನ್ನೊಬ್ಬರಿಗೆ ಒಂದು ಸಿನಿಮಾ ಬಂದಾಗ ಸಿಟಿ ಹೊಡೆಯೋದು ಅದು ಹಾರ ಹಾಕೋದು ಮಾಡಬೇಕು ಯಾರಿಗೆ ಗೊತ್ತಾ ಪುಣ್ಯವಂತರಿಗೆ ಭಗವಂತರಿಗೆ ಅಷ್ಟ ನಮ್ಮ ಪುನೀತ್ ರಾಜ್ಕುಮಾರ್ ಅಂತವ್ರಿಗೆ ಪೂಜೆ ಮಾಡಿದರೂ ತಪ್ಪಿಲ್ಲ ದಿನ ಮನೆಯಾಗೆ ಇಟ್ಕೊಂಡು ನಾವು ಪೂಜೆ ಮಾಡ್ತೇವೆ ಫೋಟೋನ ಯಾಕಂದ್ರೆ ಅವರು ಎಲ್ಲರ ಮನಸ್ಸಿನಾಗೂ ಭಗವಂತ ಆಗಿ ಉಳ್ಕಂತಾರೆ ಅವ್ರು ಯಾರಿಗೆ ಕೆಟ್ಟದನ ಮಾಡಿದಾರಲ್ಲ ಕೆಟ್ಟದಾಗಿ ಮಾತಾಡ್ದಾರಲ್ಲ ಅವ್ರ ಕುಟುಂಬ ನೋಡಿ ಇಂಥರಲ್ಲ ಕಲಿಬೇಕು ಈಗಿನ ಯುವಕರೇ ನಿಮ್ಗೆ ಯಾರ ಆದರ್ಶ ಆಗಿರ್ಬೇಕಂತಂದ್ರೆ ಯಾರನ್ನ ನೀವು ನೋಡಿ ಕಲಿಬೇಕಂದ್ರ ಗಾಂಧೀಜಿಯವ್ರನ್ನ ನೀವು ನೆನ್ಸ್ಕೋಬೇಕು ಸಂಗೊಳ್ಳಿ ರಾಯನ ಥರ ನೀವು ಇರಬೇಕು ಬುದ್ಧನ್ ಥರ ಇರಬೇಕು ಬಸವಣ್ಣನ ಥರ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ಇರಬೇಕು ಅವರನ್ನ ನೀವು ನೋಡಿ ನಾವು ಅವ್ರ ಆಗಬೇಕು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಅನ್ಬೇಕು ಅವರಿದ್ದಾಗ ಎಲ್ಲ ಸಿನಿಮಾ ಎಲ್ಲ ಇರಲಿಲ್ಲ ಅವ್ರಿಗೆ ಅವರ ಹೀರೋ ಆಗಿದ್ರೆ ಹಾಗಾಗಿ ಇವಾಗ ಅವರೆಲ್ಲರ ಮನ್ಸಿನಾಗ ರಿಯಲ್ ಹೀರೋ ಆಗಿ ಉಳ್ಕೊಂತಾರ ಈ ರೀಲ್ ಹೀರೋಗಳನ್ನ ನೋಡೋದು ಮೊದಲು ಬಿಟ್ಬಿಡ್ರಿ ಬಹಳಷ್ಟು ಜನ ಮೇಡಮ್ ಅವರೇ ಸಾರಿ ಮೇಲೆ ಸರಿ ಹೆಂಗದಾರ ನಿಮ್ಗೆ ಗೊತ್ತಿಲ್ಲ ಅಂತಾರೆ ಹೆಂಗೆಲ್ಲ ಹೆಂಗದಿ ಗೊತ್ತಾ ಇಲ್ಲ ಅನಕ ಅವ್ರು ಬಂದು ಪ್ರಚಾರ ಕಷ್ಟ ಬರ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿದವರು ನಮ್ಮ ಹತ್ರನ ಹೆಲ್ಪ್ ತೊಗೊಂಡು ನಮ್ಮ ಬಗ್ಗೆನ ಟ್ರೋಲ್ ಮಾಡ್ತಾರಂದ್ರೆ ಅವ್ರು ನಿಯತ್ತಿಲ್ದಂಥ ವ್ಯಕ್ತಿ ಅಂತ ಗೊತ್ತಾಗಿತ್ತು ನನಗೆ ಮತ್ತಿನ್ನೇನು ಗೊತ್ತಾಗಬೇಕು ಉಪೇಂದ್ರ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಗೌರವ ಕೊಡೋದನ್ನ ಕಲೀರಿ ಮೊದ್ಲು ಸಾಕು ಗೌರವ ಆಮೇಲೆ ನಿಮ್ಗೆ ಸಿಗ್ತೈತಿ ಏನು ಶಾಸಕರ ಬಗ್ಗೆ ಏನಾಯ್ತು ಯಾರ ಶಾಸಕಪ್ಪ ಹೌದಪ್ಪ ಹೌದು ಇವತ್ತು ಉಪೇಂದ್ರ ಮಾತಾಡ್ಯಾರ ಅಂತಂದ್ರ ನೆಕ್ಸ್ಟ್ ಇನ್ನೊಬ್ಬ ಮಾತಾಡ್ತಾನ ದಲಿತರ ಬಗ್ಗೆ ಹಂಗಂದ್ರ ಯಾರ್ಯಾರ ಏನ ಹೇಳ್ತಾರಂತಂದ್ರ ಅದನ್ನ ಕೇಳ್ಕಿಂದ ನಾವೆಲ್ಲ ಸುಮ್ಮನೆ ಇರ್ಬೇಕಾ ಬಾಯಿ ಬಂದಂಗೆಲ್ಲ ಅಂಚ್ಕಬೇಕ ನಾವು ಹಂಗಾದ್ರ ಬರೀ ಗಾದಿ ಮಾತು ಅಂತಂದ್ರೆ ಒಂದು ಮಾತು ಮುಂದಾಡ್ತಾನ ಅದು ಗಾದಿ ಮಾತು ಬರೀ ಮಾತು ಬಾಯಿ ಬಂತ ಅಂದೆ ಅಂತಾರ ಎಲ್ಲರನ್ನ ಕ್ಷಮಿಸ್ತಾ ಹೋಗ್ಬಿಟ್ರ ಇವರಿಗೆ ನಾವು ಕೇವಲವಾಗಿ ಕಾಣಿಸ್ತೇವೆ ಮುಂದೊಂದು ದಿನ ನಿಮ್ಮಂತರ್ಗೆಲ್ಲ ಉತ್ತರ ಕೊಡಾಕಂತಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ ಆದಂತ ಒಂದು ಒಂದಿಷ್ಟು ಹಕ್ಕುಗಳನ್ನು ಕೊಟ್ಟು ಹೋಗ್ಯಾರ ನಿಮ್ಮತ್ಗೆ ಸರಿಯಾಗಿ ಪಾಠ ಮಾಡಾಕ ಆ ಪಾಠ ಮಾಡ್ದ ನಾವಂತೂ ಸುಮ್ಮನೆ ಬಿಡೋದಿಲ್ಲ ನೋಡಿ ಎಲ್ಲ ಅಣ್ತಮ್ಮಂದ್ರೆ ಒಂದು ಮಾತು ಹೇಳ್ತೇನೆ ಒಂದಿಷ್ಟ ಜನ ಹೋಗಿ ಹೋರಾಟ ಮಾಡೋದು ನೀವು ಒಂದಿಷ್ಟು ಜನ ಏ ಬಿಡ ನಮಗೇನು ಮಾತು ಬೇಕಾಗೈತಿ ಅಂತ ಅನ್ನೋದಲ್ಲ ಅವ್ರಿಗೆ ನಮ್ಗೆಲ್ಲರಿಗೆ ಅಂದಂಗ ಉಪೇಂದ್ರ ಮಾತಾಡಿದ ಮಾತು ಎಲ್ಲರಿಗೆ ಅಂದಂಗನ ತಾವು ವಿಚಾರ ಮಾಡಿ ಮಾತಾಡ್ಬೇಕಲ್ಲ ಸಿನಿಮಾದ ಡೈಲಾಗ್ ಹೊಡೆದಂಗೆಲ್ಲ ಮಾತಾಡೋದಲ್ಲ ಅದ ಬೇರೆ ಜನಾಂಗಕ್ಕೆ ಏನ್ರ ಅಂದ್ರ ಬೆಂಕಿ ಬೆಂಕಿ ಹತ್ತಿ ಹೋಗ್ಬೇಡವು ಎಲ್ಲೆಲ್ಲಿ ಬೇಕಲ್ಲೇ ಏ ನಮ್ಮ ಜನಾಂಗದ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಹುಷಾರ್ ಇರಬೇಕಂತ ಎಷ್ಟೆಷ್ಟು ಹೊಡೆಗಾಡ್ತಿದ್ರು ಏನ ಒಂದ್ಸರಿ ನಾವು ಅದನ್ನ ವಿಚಾರ ಮಾಡ್ಬೇಕಲ್ಲ ಒಬ್ಬ ದಲಿತರ ಬಗ್ಗೆ ಮಾತಾಡ್ಬೇಕಂತಂದ್ರ ಮೈ ಮೇಲೆ ಬಹಳಷ್ಟು ಹೆಚ್ಚೈಟಾಗ ಮಾತಾಡ್ರಿ ಯಾವನಾರ ಮಾತಾಡಬೇಕಂದ್ರ ಸಿನಿಮಾದವು ಆದ್ರೂ ಸರಿ ರಾಜಕೀಯದವ ಆದ್ರೂ ಸರಿ ನಿಮಗೆಲ್ಲ ತಕ್ಕ ಪಾಠ ಕಲಸತನ ನಾವು ಬಿಡೋದೇ ಇಲ್ಲ ನೀವು ಏನು ಯಾರ ಬಗ್ಗೆ ಹೆಂಗ್ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಪ್ರಜಾಕೀಯ ಕಟ್ಟಿ ಒಬ್ಬ ಮಂತ್ರಿ ಆಗ್ಬೇಕಂತಂದ್ರ ಅದ ಹೆಂಗ ನೀವು ರಾಜ್ಯ ನಡೆಸ್ಕೊಂಡು ಹೋಗ್ತಿದ್ರಿ ಮಿಸ್ಟರ್ ಉಪೇಂದ್ರ ಒಂದು ಸಣ್ಣ ಕೇಸ್ ಆಗಿದ ನೀವು ತಪ್ಪಿಸ್ಕೆಂದು ಓಡಾಕ್ ನಾಳೆ ಏನಾರ ದೊಡ್ಡ ಸಮಸ್ಯೆ ಬಂದ್ಬಿಟ್ರಿ ರಾಜ್ಯಕ್ಕ ಒಂದೇ ಒಂದ್ ವೇಳೆ ನೀವು ಮುಖ್ಯಮಂತ್ರಿ ಆಗಲ್ಲ ಬರ್ರಿ ಜಸ್ಟ್ ಇಮ್ಯಾಜಿನೇಷನ್ ಹಂಗಾದಾಗ ಯಾರಿಗೆ ಹೇಳ್ದ ಕೇಳ್ದ ರಾಜ್ಯ ಜನರಿಗೆ ಏನೋ ಹೇಳದಂಗ ಓಡಾಕ್ ಬಿಡ್ರಿ ಹಂಗಾರ ನೀವು ಇದಂಟೈನ್ ಮಾಡಕ್ಕಾಗಿಲ್ಲ ನಿಮ್ಗ ಇನ್ನು ರಾಜ್ಯದ ಮಂತ್ರಿ ಆಗ್ಬೇಕಂತ ಕನಸು ಕಾಣತ್ತೀರಿ ಓನ್ಲಿ ಬರೀ ಕನಸು ಉಳಿತೈತೆ ಅದ ಇದಂತೂ ಪಕ್ಕ ನೀವು ಮಂತ್ರಿ ಅಂತೂ ಆಗಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಯಾರು ಮಂತ್ರಿ ಆಗೋದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಎಲ್ಲರೂ ನೋಡ್ಯಾರ ಎಲ್ಲ ಪಕ್ಷಗಳದ್ದು ನೋಡ್ಯಾರ ಜನರಿಗೆ ಎಷ್ಟು ಅನ್ಯಾಯ ಮಾಡ್ಯಾರ ಅದನ್ನ ಯಾರೂ ಮರ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಬಂದಿರೋದು ಅನ್ನೋದನ್ನು ಯಾರು ಮರಿಬಾರ್ದು ಯಾರೋ ಒಬ್ಬ ಎಮ್ ಎಲ್ ಎ ಹೇಳಿದ ಅವ್ರ ಮೇಲೆ ನೀವು ಕ್ರಮ ಕೈಗೊಂಡಿಲ್ಲ ಅವ್ರಿಗೆ ಕಂಪ್ಲೇಂಟ್ ಮಾಡಿಲ್ಲ ಎಲ್ಲ ಎಸ್ ಎಷ್ಟು ಜನ ಅಂತ ನೀವು ಹೇಳಾಗತ್ತಿರಲ್ಲ ಯಾ ಎಮ್ ಎಲ್ ಎ ಆದರೂ ಬಿಡೋಂಗಿಲ್ಲ ಮಂತ್ರಿ ಆದ್ರೂ ಬಿಡಂಗಿಲ್ಲ ರೀ ಯಾರು ತಪ್ಪು ಮಾಡಿದ್ರೆ ತಪ್ಪು ತಪ್ಪೇ ಒಂದು ವಿಚಾರ ಮಾಡಿ ಮಾತಾಡ್ಬೇಕಲ್ಲ ಪ್ರಜಾಕಿ ಅನ್ನೋದು ಒಂದು ದೊಡ್ಡ ಪಕ್ಷ ಪಕ್ಷಕ್ಕೆ ತಾವು ನಡ್ಸ್ಕೊಂಡು ಹೋಗುವಂಥ ದೊಡ್ಡ ಮುಖ್ಯಸ್ಥ ಉಪೇಂದ್ರ ನಿಮಗೆ ಜವಾಬ್ದಾರಿ ಇರಬೇಕಲ್ಲ ಮಾತಾಡ್ಬೇಕು ಅನ್ನೋಕತ್ತಾಗ ಏನು ಮಾತಾಡಕತ್ತೀನಿ ಏನು ಬಿಡತ್ತೇನೆ ಅಂತಂದು ಈಗ ನಾವ ವೈಚಾನ್ಸ್ ಏನಾರು ತಪ್ಪು ಮಾಡಿದ್ರೆ ಅದು ನಮ್ಮ ತಪ್ಪಿದ್ದಲ್ಲಿ ನಾವು ಕಾಲು ಬಿದ್ದು ಕ್ಷಮೆ ಕೇಳಿದ್ರೆ ತಪ್ಪೇನಿಲ್ಲ ನೀವು ಹಂಗೆ ಮಾಡಲೇ ಇಲ್ಲ ನಾ ಸಣ್ಣವಾಗ್ಬಿಡ್ತೇನೆ ಅಂತಂದು ಯಾರಿಗೆ ಕ್ಷಮಶ್ರಿ ಅಂತ ಕೇಳಲಿಲ್ಲ ಎಲ್ಲೇ ನೀವು ಕುತ್ಕೊಂಡು ನಾನು ಮಾತಾಡ ತಪ್ಪಾಯ್ತು ಕ್ಷಮಶ್ರಿ ಅಂತ ಅಂದ್ರಲ್ಲ ಹಂಗ ನೇರವಾಗಿ ಹೋಗಿ ಎಲ್ಲ ಮುಖಂಡ್ರ ಹತ್ರ ತಪ್ಪಾ ತಪ್ಪಾ ಕ್ಷಮಶ್ರಿ ಅಂತ ಕೈ ಮುಗಿಬೇಕಾಗಿತ್ತು ನೀವೇನು ಸಣ್ಣರಾಗ್ಬಿಡ್ತಿದ್ದಿಲ್ಲ ನೀವು ಎಲ್ಲಿ ತನ ಟ್ರೋಲ್ ಮಾಡ್ಕಿಂತ ಹೊಕ್ಕಿರೋ ನಾವಂತ ನಿಮ್ಮನ್ನ ಕೈ ಬಿಡಲ್ಲ ಇದನ್ನ ತಲೆಗಿಟ್ಕೊಂಡ್ಬಿಡ್ರಿ ಎಲ್ಲರ ತರ ನನ್ನಂತ ಏನ್ರ ನೀ ಟ್ರೋಲ್ ಗಿಲ್ ಮಾಡಕ್ ಬಂದಿ ನೀ ಸಿನಿಮಾದಾಗ ಅಷ್ಟ ಮಾಡು ರಿಯಲ್ ಆಗಿ ನನ್ ಜೊತೆ ಏನ್ರ ನಿಜವಾಗ್ಲೂ ಆಟ ಆಡಕ್ಕೆ ಬಂದು ನನ್ನ ಜೊತೆಗೆ ಈ ನಾಟಕ ಗೀಟಕ್ಕೆ ನನ್ನ ಮುಂದೆ ನಡೆಯಂಗಿಲ್ಲ ಅದೆಲ್ಲ ನೀನು ಸಿನಿಮಾದಾಗ ಅಷ್ಟ ಹುಡುಗಿಯರಿಗೆಲ್ಲ ಚೂಡಿಸೋದು ರಿಯಲ್ ಆಗಿ ನನ್ನ ಹತ್ತಿರ ಬಂದು ಮಾತಾಡೋ ನಿಂಗೆ ದಮ್ಮಿದ್ರೆ ಹೇಳ್ತೇನೆ ನಾನು ಉತ್ತರ ಸರಿಯಾಗಿ ಏನ ನಿನಗೆ ಈಗ ಕೊಟ್ಟಿರೋ ಟಾರ್ಚರ ನಿನಗೆ ಹೇಳಕ್ಕಾಗ್ತಾ ಇಲ್ಲ ಈಗ ನಾನು ಅಂದ್ರೆ ನಿನ್ನ ಜೀವನ ಪೂರ್ತಿ ಹೇಳಲ್ಲ ಹುಷಾರ್ ಈ ಮಾತು ನಾನು ಎದುರು ಹಾಕಿ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸ್ತೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾ ನನ್ನ ಮಗನಾದ್ರೂ ಕೇವಲವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಟ್ರೋಲ್ ಮಾಡೋದು ಎಲ್ಲ ಮಾಡಿದ್ರು ಇಲ್ಲೋಡ ನಿಮ್ಮನ್ನ ಹುಡುಕ್ತೀಮಂದ ಮೆಟ್ಲು ಹೊಡ್ತೀನಿ ನನ್ನ ಮಕ್ಕಳ ಹುಷಾರಾಗಿರೀ ಏನು ಹಗ್ರ ಅನ್ಕೊಂಡ್ರಿ ಹೆಣ್ಮಕ್ಳಂದ್ರ ಇನ್ನೊಂದು ಜಾತಿ ಜಾತಿ ಜನಾಂಗದ ಬಗ್ಗೆ ಮಾತಾಡ್ತೀರಲ್ಲ ನಿಮ್ಮ ಅಕ್ಕ ತಂಗಿರ ಬಗ್ಗೆ ನಿಮ್ಮ ಜಾತಿ ಜನಾಂಗದ ಬಗ್ಗೆ ಮಾತಾಡಿದಿರ ನೀವು ಸುಮ್ಮನೆ ಇರ್ತೀರನಾ ನೋಡ್ಕೇನು ಮಾತಾಡೋದು ಕಲೀರಿ ಮದ್ಲ ಯಾಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡ್ರಿ ನೀವು ಯಾರ್ಯಾರು ಏನೋ ಬೊಗಳ್ ಬಿಟ್ರೆ ಬಿಟ್ಬಿಡ್ತೇವ ಹಲ ಬಿಚ್ಚೆಲ್ಲ ಹೊಡ್ತೀವಿ ಹುಷಾರಾಗಿರ್ರಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂತಂದ್ರ ಅಕ್ಕ ತಂಗ್ಯಾರ ನಾ ಒಂದ್ಸರಿ ನೆನ್ಪು ಮಾಡ್ಕೊಂಡ್ರಿ ನಿಮ್ಮ ತಾಯಿ ನೆನ್ಪು ಮಾಡ್ಕೊಂಡ್ರಿ ಒನ್ಸರಿ ಹಗ್ರ ಅನ್ಕೊಂಡ್ರ ಲೇ ಏನ್ರಿ ಮಗನ ಯಾವೇ ನೀನು ಡೌಗೆ ಅಂತ ಟ್ರೋಲ್ ಮಾಡ್ಸಿಯಲ್ಲ ನಿಮ್ಮ ಅಕ್ಕ ನಿಮ್ಮ ತಂಗಿ ನಿನ್ನ ಮಗಳಾಗಿರ್ಬೇಕು ಆ ಡವ್ ಗೊತ್ತಾತ ಬೊಗಳೋ ನಾಯಿಗಳ ಎದುರು ಬಂದು ಮಾತಾಡೋ ಇಲ್ಲ ಎಲ್ಲೆಲ್ಲ ಕುತ್ಕೊಂಡು ಕಾಮೆಂಟ್ ಹಾಕ್ತೀರಾ ನಿಮ್ಗ ಯಾರಾದ್ರೂ ಮಾತಾಡಿದ್ರೆ ಸುಮ್ನೆ ಇರ್ತಿದ್ರೆ ಯಾರಿಗೆ ಆಗಿರಬಹುದು ಬರೀ ಒಂದ್ ಜಾತಿ ಜನಾಂಗದ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ ಯಾವ್ದ ಜಾತಿ ಬಗ್ಗೆನು ಯಾರು ಕೆಟ್ಟದಾಗಿ ಮಾತಾಡಬಾರ್ದು ತಪ್ಪಿದ್ದಲ್ಲಿ ಕ್ಷಮಿಸ್ರಿ ಅಂತ ಹೇಳ್ಬೇಕು ಅದನ್ನ ಬೆಳಸಿಗಿಂತ ಹೋಗಂತ ಬುದ್ಧಿ ಇರಬಾರ್ದು ಕೆಟ್ಟ ಮನಸ್ಥಿತಿ ಇರಬಾರ್ದು ನನ್ನ ತಮ್ಮಂದ್ರೆ ಈ ಹೀರೋಗಳು ರೀಲ್ ಹೀರೋಗಳು ಕತಿನ ಇಷ್ಟ ಇಂತ ಹೀರೋಗಳನ್ನ ದಯವಿಟ್ಟು ಬೆಂಬಲ ಕೊಡಕ್ ಹೋಗ್ಬೇಡ್ರಿ ಅವರಿಗೆ ಪ್ರೋತ್ಸಾಹ ಕೊಟ್ಟಷ್ಟು ಅವ್ರು ಬೆಳೆದು ಸಾಹಕಾರ ಆಗಿ ಅವ್ರ ದೊಡ್ಡ ಸ್ಟಾರ್ಗಳು ಹಾಕ್ತಾರ ಮೊದ್ಲ ಇಂಥರ ಸಿನಿಮಾ ನೋಡೋದು ಮೊದ್ಲ ನಿಲ್ಲಿಸ್ಬಿಡ್ರಿ ನೆಕ್ಸ್ಟ್ ಸಿನಿಮಾನ ಮಾಡಬಾರ್ದು ಅಂದರೆ ಇವ್ರಿಗೆಲ್ಲ ತಕ್ಕ ಪಾಠ ಆಕತಿ ಯಾವತ್ತಿದ್ರೂ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಐತ್ರಿ ಸಹೋದರರೇ ಅಲ್ಲಿ ಖುಷಿ ನೋಡು ಒಂದಿಷ್ಟು ಜನ ಹೋಗಿ ಅಲ್ಲಿ ಉಪೇಂದ್ರ ಮಾತು ಕೇಳ್ರಿ ನಾನು ಹುಟ್ಟಿದ ಮೇಲೇನೇ ಶತಕೋಟಿ ದೇವರು ಹುಟ್ಟಿದ್ದಂತ ಇವ ಹುಟ್ಟಿದ ಮೇಲೇನ ಎಲ್ಲ ದೇವರು ಹುಟ್ಟೆವು ಫಸ್ಟ್ ಇವನ ಹುಟ್ಟಾನೇನೋ ದೇವ್ರು ದೇವ್ರ ಅಂತಂದ್ರೆ ಏನು ಅನ್ಕಂಡಿ ಅನ್ನೋದು ಗೊತ್ತಿಲ್ಲ ಹೆಂಗೆ ಹೆಂಗ್ ಬೇಕಂಗ ಮಾತಾಡ್ತಾನ ಹುಚ್ಚುಸ್ರಂಗೆ ಮಾತಾಡ್ತಾನೆ ಮಣ್ಣು ಮರವಾದಿ ಕೊಟ್ಟು ಮರವಾದಿ ತಗೋಬೇಕು ಅನ್ನೋದು ಗೊತ್ತಿಲ್ಲ ಇವಾಗ ಇಟ್ ನನ್ನ ಯಾಕೆ ಟ್ರೋಲ್ ಮಾಡಿಸ್ಬೇಕು ಈಕಿ ಯಾವಕ್ಕೆ ಹೋಗ್ಬೇಕೀ ಲತಾ ಪ್ರಕಾಶನ ಯಾವಕ್ಕೆ ಅದಳ ಇಬ್ಬಕೀ ಆ ಕೇಳ ಪುಕ್ ನೀವು ಬಂದಂಥ ಸರ್ಕಾರದಿಂದ ಬಂದಂಥ ಸವಲತ್ತುಗಳನ್ನು ಯಾಕೆ ತಗೋಬೇಕು ಎಲ್ಲರ ಥರ ಸುಮ್ಮನೆ ಇರಬೇಕು ಅಂತಳ ಅದು ನಮ್ಮ ಹಕ್ಕು ಅದು ನಮ್ಗೆ ಬಾಬಾ ಸಾಹೇಬ್ರು ಕೊಟ್ಟಂಥ ಒಂದು ಒಂದಿಷ್ಟು ಅದಾವು ನೀ ಏನು ಕೇಳ್ತಿ ಅದನ್ನ ನೀ ಕೊಡ್ತಿ ನಿಮ್ಮ ಅಪ್ಪ ಕೊಡ್ತಾನ ಏನು ಉಪೇಂದ್ರ ಕೊಡ್ತಾನೆ ನಮ್ಗೆ ಅದನ್ನ ಯಾರ ಕೇಳಾಕ ನೀನು ಯಾರ ಪ್ರಶ್ನೆ ಮಾಡಾಕ ಬಾ ಎದುರಿಗೆ ಬಾ ಮಾತಾಡ್ಬಾ ನಮ್ಮ ಸವಲತ್ತುಗಳು ಯಾಕೆ ತೊಗೊಂತಿ ಅಂತ ಪ್ರಶ್ನೆ ಮಾಡ್ತೀಯಲ್ಲ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬರ್ತೈತಿ ಹುಷಾರಾಗಿರಿ ನೀನು ನೀನು ಯಾವಾಗ್ ಅದನ್ನೆಲ್ಲ ಪ್ರಶ್ನೆ ಮಾಡಾಕ ಅಲ್ಲೇ ಕುತ್ಕೊಂಡು ಟಿಕ್ ಟ್ಯಾಕ್ ಮಾಡ್ತೀಯಲ್ಲ ಎದುರು ಬಂದು ಮಾತಾಡ್ಬಾ ರಿಯಲ್ ಆಗಿ ಟಿಕ್ ಟ್ಯಾಕ್ ನೋಡ್ತೇನೆ ನಾನು ಅಣ್ಣ ತಮ್ಮಂದ್ರೆ ಕೆಲವೊಂದಿಷ್ಟು ಜನ ಕಮೆಂಟ್ ಹಾಕ್ತಿರ್ತಾರ ಆ ಪ್ರಶ್ನೆ ಎಷ್ಟಿರುತ್ತೆ ಅಷ್ಟೇ ಮಾತಾಡಬೇಕು ಅದಕ್ಕೆ ಮಾತ್ರ ಉತ್ತರ ಕೊಡಬೇಕು ಅದನ್ನು ಬಿಟ್ಟು ಇರೋ ಎಲ್ಲ ಪ್ರಶ್ನೆಗೆ ನಾನು ಉತ್ತರ ಅಂತ ಫಸ್ಟ್ ಆಫ್ ಆಲ್ ನಾವು ಕೊಡೋದಿಲ್ಲ ನನ್ನ ರೈತರ ಬಗ್ಗೆ ನನಗೆ ಯಾವತ್ತು ಅಭಿಮಾನ ಐತಿ ನಿಮ್ಮ ಉಪೇಂದ್ರನ ಬೆಳೆದಿರ್ಬೋದು ನಾನು ರೈತ ಅನ್ಬೋದು ಅವರೀಲ್ನಾಗಷ್ಟ ಅವ ಯಾವಾಗಾರು ಹಣ್ಣು ಮುಳಗಾಯಿ ಬದ್ನೆಕಾಯಿ ಬಂದಾಗ ಮತ್ತು ಒಂದಿಷ್ಟು ಗಿಡ ಹಚ್ಚಕತ್ತಾಗ ವೀಡಿಯೋ ಮಾಡೋದು ಆಮೇಲೆ ಅವೆಲ್ಲ ಗಿಡ ಎಲ್ಲ ತರಕಾರಿ ಅವೆಲ್ಲ ಬಂದಾಗ ಹರಿಯಾಗತ್ತಾಗ ಮಾತ್ರ ವಿಡಿಯೋ ಮಾಡಿ ಹಾಕ್ತಾರೆ ಬಗಳು ನಾಯಿಗಳೇ ಬೊಗಳ ತಾಯಿರಿ ಹೌದು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂಥ ಕೇಸು ಕೂಡ ಹೋಗಿ ಮುಗ್ದತಿ ನಾನು ವಿರುದ್ಧ ಕೊಟ್ಟಂಥದ್ದು ಕೂಡ ಮುಗ್ದತಿ ಅದನ್ನು ನಾನು ವಾದ ಮಾಡ್ಬೋದಾಗಿತ್ತು ಯಾಕಂದ್ರೆ ನನ್ನ ಹತ್ರ ಸಾಕ್ಷಿ ಎಲ್ಲ ಐತಿ ಎಸ್ ಟಿ ಕೇಸ್ ಹಾಕಿದ್ದೆ ನಾನು ಯಾಕಂದರೆ ಅದು ಟಿ ವಿಯವರ್ಗೋಸ್ಕರ ಬಡಪಾಯಿಗಳು ಪ್ರತಿನಿಧಿಗಳು ಜೀವನ ಅಲಾಲ ಅನಿಸ್ಬಾರ್ದು ಅಂತ ನಾನು ಅಂತ ಕಟುಕಿ ಅಲ್ಲ ಏನ ನಾನು ಓಡ್ಸಾಡ್ಬೋದು ಓಡ್ಸಾಡೋ ದಮ್ಮ ತಾಕತ್ ನನ್ನ ಕಡೆ ಐತಿ ಓಡ್ಸಾಡೋಷ್ಟು ನನಗೆ ಶಕ್ತಿನೇ ಐತಿ ಅಷ್ಟು ಏನಪ್ಪ ಎಲ್ಲ ಒಂದು ಆಧಾರ ಐತಿ ಅದಕ್ಕೆ ಅದಕ್ಕೆ ಸಾಕ್ಷಿನೂ ಕೂಡ ಅದಾವೆ ಏ ಮುಂದುವರ್ಸ್ರಿ ಈ ಕೇಸ್ ಮುಂದುವರ್ಸ್ರಿ ಅಂದ್ರೆ ಆದ್ರೆ ಇರಷ್ಟು ದಿನ ನಾನು ಏನು ಕಟ್ಕಂತ ಹೋಗೋದಿಲ್ಲ ಒಳ್ಳೇದನ್ನು ಮಾಡಿ ಹೋಗೋಣ ಅಂತ ಹೇಳಿದೆ ನನಗೆ ಎಷ್ಟೋ ಜನ ಹೇಳಿದ್ರೆ ಏ ಅವ್ರನ್ನೆಲ್ಲ ನಿಮ್ಗೆ ಎಷ್ಟು ಅವಮಾನ ಮಾಡ್ರಿ ನೀವು ಅವ್ರು ಬಿಡಬಾರ್ದು ಅವ್ರು ಬಿಡಬಾರ್ದು ಅಂತಂದು ನಾನು ಯಾರನ್ನ ದ್ವೇಷದಿಂದ ಯಾರನ್ನ ಕಾಣೋದಿಲ್ಲ ಅವ್ರು ಕೆಟ್ಟು ಏನೋ ಮಾತಾಡ್ರಿ ಅಂತಂದ್ರೆ ತಲಿಕೆಟ್ಟು ಅವ್ರೇನೋ ಹೊಟ್ಟಿ ಪಡ ಪಾಪ ಕೆಲಸಕ್ಕೆ ಬಂದಾರ ಅದಕ್ಕೆ ಅವ್ರು ಇದ್ದಾರ ಅಷ್ಟ ಅಂತ ಅದನ್ನೆಲ್ಲ ದ್ವೇಷ ಸಾಧಿಸ್ಬಾರ್ದು ಬಡವನ ಮೇಲೆ ಅಲ್ಲ ನನ್ನ ಒಂದು ದ್ವೇಷ ಇರೋದು ಯಾವ ಶಾಸಕರ ಬಗ್ಗೆ ಮಾತಾಡ್ಬೇಕು ರೀ ಆನಂದಣ್ಣ ಯಾವ ಶಾಸಕರಾದ್ರೇನ್ರಿ ತಪ್ಪು ಮಾಡಿದ್ರೆ ತಪ್ಪ ರೀ ಏನು ರೀ ಯಾರನ್ನೂ ಬಿಡೋದಿಲ್ಲ ರೀ ಕಾನೂನು ಎಲ್ರಿಗೂ ಒಂದ ಐತಿ ಕೆಲವೊಬ್ರು ಅವರು ಉಪೇಂದ್ರ ಏನ ಮಾಡಿದ್ರೂ ಬಿಟ್ಕೊಡೋದಿಲ್ಲ ಯಾಕಂದ್ರೆ ಅವ್ರ ಅಭಿಮಾನಿಗಳು ಅವ್ರಿಗೆ ಅಂತ ಒಂದು ಗುಂಪು ಐತಿ ಅವ್ರದ ಅಂತ ಒಂದು ಪ್ರಜಾಕಿ ಐತಿ ನಾವು ನಿಮ್ಮನ್ನ ಯಾವತ್ತೂ ದ್ವೇಷ ಮಾಡಿದ್ದಿಲ್ಲ ಆದ್ರೆ ನೀ ನನಗೆ ಒಂದು ಬಂದು ಟ್ರೋಲ್ ಮಾಡೋದು ಏನೇನು ಕೆಡ್ದಾಗೆ ಮೆಸೇಜ್ ಹಾಕ್ಸೋದು ಕಮೆಂಟ್ ಒಳಗೆ ಬಂದು ನನ್ನ ಪ್ರೊಫೈಲ್ ಒಳಗೆ ಬಂದು ಏನು ಇವ್ರದ್ದು ಏನಕ್ಕೆ ಏನು ಇವ್ರ ಅಪ್ಪನ ಮನೆಯಿಂದ ನಮ್ಗೆ ಏನು ರೊಟ್ಟಿಗೆ ಇಡ್ತಾರ ನಮಗೆ ಎಸ್ ಎಸ್ಟಿಗೆ ಬರೋ ಸವಲತ್ತುಗಳು ಪ್ರಶ್ನೆ ಮಾಡ್ತಾರಲ್ಲ ನಿಮಗೆ ಗೊತ್ತಿದ್ದ ಉಪೇಂದ್ರ ಅವರೇ ನೆಟ್ಟಿಗೆ ಅವ್ರಿಗೆ ಬುದ್ಧಿ ಹೇಳ್ರಿ ಹೌದು ಹೌದು ನಾ ದೊಡ್ಡ ಸತ್ಯ ಹರ್ಚಂದ್ರಳು ಅಂತ ಹೇಳಕತ್ತಿಲ್ಲ ಏನು ತಪ್ಪು ಮಾಡೀನಿ ನಾ ಎಲ್ಲರ ಸುಟ್ಟಿಗೆ ತಗೊಂಡು ಹೋಗಿದ್ದೀನಿ ರೀ ನೀವು ಯಾವನ ನಾಟಕ ಕಂಪನಿಯವ ನಾಟಕ ಮಾಡಕ್ ಬಂದ ನಾವು ಹಂಗ ನಾಟಕ ಮಾಡ್ಬಿಟ್ವಿ ಆ ನೀವು ನಾಟಕ ಬಿಟ್ಟು ನಾವೇ ಮಾಡಕ್ ಆಗತ್ತ ಹೇಳಿ ನೋಡೋಣ ಹ್ಮ್ ಅವ್ರು ಬಂದಾರ ನಿಜವಾದ ಕಂಪನಿಯವ್ರ ಅಲ್ಲ ಅವ್ರ ನಾಟಕ ಇರೋ ದೊಡ್ಡ ನಾಟಕ ಕಂಪನಿನ ಆಯ್ತು ಅವ್ರದ್ದು ಅವ್ರು ಹೆಂಗ್ ನಾಟಕ ಮಾಡಿದ್ರು ನಾವು ಹಂಗೆ ನಾಟಕ ಮಾಡಿದ್ವಿ ಆ ಅಂತ ಅವರೆಲ್ಲ ಪ್ರಸಾರ ಮಾಡ್ಯಾರ ಅಷ್ಟ ಅವ್ರ ಮೇಲೆ ಕೇಸ್ ಬಿದ್ದತಿಲ್ಲ ಯಾಕೆ ಗೊತ್ತಿಲ್ವ ತಮ್ಗೆ ಯಾರಿಗೂ ನಾನು ನಿಜವಾಗ್ಲೂ ತಪ್ಪು ಮಾಡಿದ್ರ ನೀವು ತೋರಿಸ್ಕೊಡ್ರಿ ಹಾಂ ಸುಟ್ಟಿಗೆಸಿ ಎಲ್ಲರೂ ತೊಗೊಂಡು ಹೋಗಿದ್ರ ಯಾರ್ದಾರ ಬಾಯಿ ಹಾರು ಹೊಡೆದು ಯಾರ್ದಾರ ತಲೆ ಹೊಡೆದು ಏಯ್ ಪುಟಾನಿ ಪಾಪಿ ಯಾರು ನೀನು ಪ್ರೊಫೈಲೆಲ್ಲ ಲಾಕಿಟ್ಕಂಡು ಕಮೆಂಟ್ ಹೊಡ್ತೀಯಲ್ಲ ಚಿಲ್ರೆ ಹಾಂ ನೀನು ಮೊದಲು ಬಾಬಾ ಸಾಹೇಬ್ ಬ ಹೆ ಹೆಸರು ಹೇಳೋದು ಕಮ್ಮಿ ಮಾಡಂತೀಯ ನಮಗೆ ಹಕ್ಕು ಐತಿಲಿ ನಿಿನಗೇನೈತಿಲ್ಲ ಅಕ್ಕ ಆ ನಿಮಗೇನೈತಿ ಹೇಳಿ ನೋಡೋಣ ನಮ್ಮ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಚ್ಚರಿಕೆಗೆ ಮಾತಾಡ್ರಲ್ಲೇ ಆ ಭಾಳ ಬುದ್ಧಿವಂತ 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 ಆ ಬುದ್ಧಿವಂತ ಸರಿಯಾಗಿ ಇನ್ನು ಬುದ್ಧಿ ಇಲ್ಲ ಸರಿ ಬುದ್ಧಿ ಕಲಿಸ್ರಿ ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ಸಿನಿಮಾ ಮಾಡಲಿ ನೋಡಿ ನನ್ನ ಯುವ ಮಿತ್ರರೇ ಸಂಗುಳ್ಳಿ ರಾಯಣ್ಣ ಆಗ್ರಿ ಬುದ್ಧ್ವಾ ಬಸವಣ್ಣ ಆಗ್ರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಿ ಅಂತ ನಾನು ಅವತ್ತೇ ಹೇಳೀನಿ ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀನಿ ಈ ಹೀರೋ ರೀಲ್ ಹೀರೋಗಳನ್ನ ಮೊದಲು ಬಿಟ್ಬಿಡ್ರಿ ಭಾಳಷ್ಟು ಜನ ಇದ್ರಿ ಅಣ್ಣ ತಮ್ಮಂದ್ರೆ ಈ ಜನ ಸಿನಿಮಾದಾಗ ಏನೋ ಡೈಲಾಗ್ ಹೊಡೆದಂಗೆಲ್ಲ ನಿಜ ಜೀವನದಾಗ ಇನ್ನೊಂದು ಜನಾಂಗದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ ಇದನ್ನು ನೀವೆಲ್ಲ ಒಪ್ಗೇತೀರೇನ ಅದ ನೋಡೋಣ ಗಾದಿ ಮಾತು ಅಂತಂದ್ರೆ ಅಂತಂದ್ರ ಇದು ಮುಂದೆ ಇಂಥ ಸಾವಿರ ಜನ ಹಿಂಗೆ ಮಾತಾಡ್ತಾರ ಅದಕ್ಕೆ ಮಾತ್ಗೇನ ಹಂಗರ ಬೆಲೆ ಇಲ್ವಾ ಹಂಗದ್ರ ಆ ಜನ ಬೆಲೆ ಇಲ್ವಾ ಇವರೆಲ್ಲ ಇವ್ರಿಗೆ ಯಾರಪ್ಪ ರೈಟ್ಸ್ ಕೊಟ್ಟರ ಇದ ಅಧಿಕಾರಿ ಕೊಟ್ರ ಇಷ್ಟೆಲ್ಲ ಮಾತಾಡ್ತಾರ ಇನ್ನೊಬ್ಬ ಆಕಿ ಇನ್ನೊಬ್ಬಕ್ಕೆ ಅವಕೆ ಗಿಬ್ಬಿಂಕಿಲಾಡಿ ಆಡು ಭಾಷೆಯಲ್ಲಿ ಮಾತಾಡ್ತಾವಿ ಅಂತ ಹೇಳ್ತಾಳ ಆಡು ಭಾಷೆಯಲ್ಲಿ ಮಾತಾಡಿದ್ರೆ ಚಂದಾಗ ಮಾತಾಡ್ತೇವೆ ನಾವು ಇರೋದನ್ನ ಹೇಳ್ತೀವಿ ನೈಸಾಗಿ ಮಾತಾಡಿ ನಾಟಕದ ಸ್ಕ್ರಿಪ್ಟ್ ಬರೆದು ಮಾತಾಡೋಂಗಿಲ್ಲ ನಾವು ನೇರವಾಗಿ ಮಾತಾಡ್ತೇನೆ ನಾನು ಬೇಕಂದ್ರೆ ನೀವು ಮುಪ ಕರ್ಕಂಬಾ ನನ್ನ ಹೆದರಿಗೆ ನಾ ಕೇಳೋ ಪ್ರಶ್ನೆಗೆ ಅವ್ನಿಗೆ ಉತ್ತರ ಕೊಡಣ್ಣ ಅವಾಗ ರೀ ರಿಯಲ್ ಯಾರು ರಿಯಲ್ ಯಾರೋ ಗೊತ್ತಾಗತಿ ಸುಮ್ಮನೆ ಈ ಹುಚ್ಚಿನ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ನನಗೆ ನನಗಿಷ್ಟ ಇಲ್ಲ ಭಾಳಷ್ಟು ಜನ ಪ್ರಶ್ನೆ ಮಾಡಿದಕ್ಕೆ ಹೇಳಿದೆ ನೀ ಟ್ರೋಲ್ ಗೀಲ್ ಮಾಡದೆಲ್ಲ ಬಿಟ್ಬಿಡಪ್ಪ ಉಪೇಂದ್ರ ಅದೆಲ್ಲ ಸಿನಿಮಾದಾಗ ಇಟ್ಕ ನನ್ನ ಮುಂದೆ ಇಲ್ಲ ಅಲ್ಲ ಏನ ನಿನ್ನ ಸಿನಿಮಾ ಜೊತೆಗೆ ಇಟ್ಕ ನನ್ನ ಮುಂದೆ ಅಲ್ಲ ಏನ ನಾವು ರೈತರ ಮಕ್ಕಳು ನಮ್ಮ ಜೊತೆಗೆ ನಿಂದೇನಾ ನನಗೆ ನಿನಗೇನಾ ಹೇಳಿ ನೋಡಣ ನೀವಾಗಲೇ ಬಂದು ನಮ್ಮ ಹತ್ರ ಸಹಾಯ ಕೇಳಿದ್ರಿ ಹಾವೇರ ಯಾರಾಗನ್ನೋದನ್ನು ಮರಿಬೇಡ್ರಿ ಪ್ರಜಾಕೀಯ ವಿಷಯವಾಗಿ ಮಂಡ್ಯ ಮರವಾದಿ ಕೊಟ್ಟು ಮಾತಾಡೀವಿ ನೀವೇನ್ರಿ ಹೆಂಗೆ ಮಾತಾಡ್ತೀರಲ್ಲ ಟ್ರೋಲೆಲ್ಲ ಮಾಡ್ತೀರಿ ಹೋರಾಟಗಾರದ ಹೋರಾಟಗಾರ ಅಷ್ಟು ಹಗ್ರ ಅನ್ಕಂಡ್ರಿ ನೀವು ತಪ್ಪು ಮಾಡಿದ್ದು ಅಲ್ದ ಹಾವುಗಳು ಬುಸುಗುಡ್ತಾವ ಪಡೆ ಕಟ್ಟೆವು ಅಂತ ಹೌದಪ್ಪ ನಿಮ್ಮಂಥ ಕ್ರಿಮಿ ಕೀಟಗಳನ್ನು ನಾವು ನುಂಗ ಕಾಯಾಕತ್ತೇವೆ ಹಾವುಗಳಾಗಿ ಏನೀಗ ನೆಟ್ಟಗೆ ಗೌರವದಿಂದ ಮಾತಾಡೋದ್ ಕಲೀರಿ ಒಂದು ದೊಡ್ಡ ಸ್ಥಾನದಾಗ ಅದಿರಿ ಅಂದ್ರೆ ನೀನು ಪಕ್ಷನೇ ಬೆಳಿತೈತಿ ನೀವು ಬೆಳಿತೀರಿ ನಾನು ಎದುರು ಅಂದ್ರೆ ಯಾರು ಆಗಿಲ್ಲ ಸರ್ವನಾಶ ಆಗಿ ಸುಡುಗಾಡ ಸೇರಿದಾರಷ್ಟ ಅದು ದುರ್ಗಾದೇವಿ ಶಾಪ ಗೊತ್ತಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇದೀನಿ ಕೇಳ್ರಿ ಭಾಳ ದಿನ ಹಿಡಿದಿಲ್ಲ ಒಂದೇ ವರ್ಷ ಸಾಕ್ಬ್ರಿ ಅವ್ರ ಮೂಲ ಗುಂಪಿ ಆಗಾಕ